ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ನಿಧಾನವಾಗಿ ಕುಂತು ಯೋಚನೆ ಮಾಡಿ ನೋಡು ನಿಮ್ಮ ಅವ್ವ ಕೊಡ್ತಾ ಇರೋದು ಶಾಪ ಅಲ್ಲ ವರ ಅಂತ ನಿನಗೆ ಅನಿಸ್ತೈತೆ ನನಗೂ ರಾಮ್ಗೂ ಮದ್ವೆ ಆಗ್ಲಿಲ್ಲ ಅಂದ್ರೆ ನೀನ್ ಶಾಪ ಕೊಟ್ರು ವರ ಕೊಟ್ರು ಎರಡು ನನಗೆ ಒಂದೇನೆ ಏ ಜೊತೆ ಜೊತೆ ಅತ್ತೆ ನೀವಿಬ್ರು ಎಲ್ಲಿ ಹೋಗಿ ಬರ್ತಾ ಇದ್ದೀರಾ ಮಾತ್ರೆ ತಕಂಬರಕ್ ಹೋಗಿದ್ವಿ ಮಾವ ಇನ್ ಮನೆ ಕರ್ಕೊಂಡ್ ಬಂದ್ರ ಕರ್ಕೊಂಡ್ ಬಂದಿದೀವಿ ಈಗ ನೀನ್ ಮತ್ತೆ ಅಲ್ಲಿಗೆ ಬಂದ್ಬಿಟ್ಟು ಅವ್ರ ತವ ಇಲ್ದೇ ಇರೋದನ್ನೆಲ್ಲ ಕೇಳ್ಬಿಟ್ಟು ಆಸ್ಪತ್ರೆ ಸೇರೋಂಗ್ ಮಾಡ್ಬೇಡ ನಾನ್ ಕೇಳೋ ಹಾಗಿದ್ರೆ ಅವತ್ತೆ ಕೇಳ್ತಾ ಇದ್ದೆ ಏನ್ ವಿಷಯ ತುಳಸಿ ಅದು ಮಾವಯ್ಯ ತುಳಸಿ ಈಗ್ಯಾಕ ಮಾತೆಲ್ಲ ನಿಮ್ ಮಾವ ಈಗ ತಾನೇ ಸ್ವಲ್ಪ ಸ್ವಲ್ಪ ಸುಧಾರಿಸ್ಕೊಳ್ತಿದ್ದಾರೆ ಮತ್ತೆ ಅವರನ್ನ ಪೂರ ಮಲಗಿಸ್ಬಿಡ್ಬೇಡ ಅಮ್ಮ ಅಪ್ಪನ ವಿಷಯ ಹಿಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ಬೇಡ ನೋಡ್ ತುಳಸಿ ಅಪ್ಪ ಹುಷಾರಾಗೇ ಇದ್ದಾರೆ ಆದ್ರೆ ನಿಮ್ ಅಣ್ಣನೇ ಅಪ್ಪನ್ಗೆ ಹುಷಾರಿಲ್ಲ ಅಂತ ತಪ್ಪು ತಿಳ್ಕೊಂಡು ಮನೆಗೆ ಬಂದ್ಮೇಲೂ ನನ್ನ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ ಅಷ್ಟು ಸಾಲದು ಅಂತ ಮದ್ವೆ ಕೆಲಸ ಬೇರೆ ಶುರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರು ಮಾತು ಕೊಡೋದ್ರಲ್ಲಿ ಏನೇ ತಪ್ಪಿದೆ ನೀನ್ ಮಾತಾಡ್ಬೇಡ ಅಮ್ಮ ನೋಡ್ ತುಳಸಿ ನೀನು ನನಗೂ ರಾಮ್ಗೂ ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ಯಾ ಅದನ್ ಬಿಟ್ಟು ನೀವೆಲ್ಲ ಸೇರ್ಕೊಂಡು ಏನಾದ್ರೂ ನನ್ನ ಇಷ್ಟದ ವಿರುದ್ಧ ಮದ್ವೆ ಮಾಡಿಸಿದ್ರಿ ಅನ್ಕೊಳ್ಳಿ ಹಾಳಾಗೋದು ನಿಮ್ಮ ಅಣ್ಣನ ಜೀವನನೇ ಏಯ್ ಸಾಕ್ ನಿಲ್ಸ ನಮ್ಮ ಅಣ್ಣನ ಜೀವನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ ನೋಡು ನಿನ್ನ ಮದ್ವೆ ಆಗೋದಕ್ಕೆ ನಮ್ಮಣ್ಣ ಒಪ್ಕೊಂಡ್ರು ನಾನು ಒಪ್ಕೊಳ್ಳೋದಿಲ್ಲ ತುಳಸಿ ಏನ್ ಮಾತಾಡ್ತಿದ್ಯಾ ನೀನು ಇರೋದನ್ನೇ ಮಾತಾಡ್ತಿದ್ದೀನತ್ತೆ ಪ್ರೀತಿ ಪ್ರೀತಿ ಅಂತ ಅನ್ಕೊಂಡು ನಿಮ್ ಮಗಳು ಆರಾಮ್ ಸಂಬಂಧ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಗೊತ್ತು ತಾನೇ ಅದನ್ನ ನಿಮ್ಮ ಅಣ್ಣನ್ಗೆ ಅರ್ಥ ಮಾಡಿಸು ಅರ್ಥ ಮಾಡಿಸ್ತೀನಿ ನೀನೇ ಬಂದು ನನಗೆ ರಾಮ್ ಬೇಡ ಮಾವನೇ ಮದ್ವೆ ಆಗ್ತೀನಿ ಅಂತ ಹೇಳಿದ್ರು ಅದು ಸಾಧ್ಯ ಇಲ್ಲ ಏಯ್ ಏನೇ ಇವಳನ್ನ ಚೂ ಬಿಟ್ಬಿಟ್ಟು ನಿನ್ ಕೆಲಸ ಸಾಧಿಸ್ಕೋಬೇಕು ಅಂತ ನೋಡ್ತಾ ಇದೀಯಾ ತುಳಸಿ ಅಲ್ಲ ಯಾರೇ ಬಂದ್ರು ನಿನ್ ಕುತ್ತಿಗೆ ತಾಳಿ ಕಟ್ಟೋದು ನನ್ನ ಅಳಿಮಯ್ಯನೇ ಇದನ್ನ ತಿಳ್ಕೋ ಬಾರೇ ಸುಮ್ನೆ ರೀ ಇದೇನ್ರಿ ಒಳಕ್ ಮನೆ ಕಳ್ದೆ ಇದ್ಯಾಕೆ ಹಿಂಗ್ ಕುಂತಿದ್ದೀರಾ ಎಷ್ಟು ಅಂತ ರೂಮಲ್ಲೇ ಮಲ್ಕೊಂಡಿರೋದು ಹೇಳು ಅದು ಅಲ್ದೆ ಮದ್ವೆ ಕೆಲಸ ಮಾಡೋದು ಬೇಡ್ವಾ ಮೊದಲು ಯಾರು ಮದ್ವೆ ಕೆಲಸ ಅಂತ ನಿರ್ಧಾರ ಮಾಡಿ ಯಾರು ಮದ್ವೆ ಕೆಲಸ ಅಂತಂದ್ರೆ ಏನ್ ಮಾತಾಡ್ತಿದ್ಯಾ ನೀನು ಅಯ್ಯೋ ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಿದ್ದೀರಾ ಏ ಜ್ಯೋತಿ ನೀನ್ ಒಳಗ ಹೋಗೆ ಒಳಗ್ ಹೋಗೋದೆ ತಾನೆ ರೀ ನೀವ್ ಹಿಂಗಿರೋ ಪರಿಸ್ಥಿತಿನಾಗೆ ಹಿಂಗ್ ಕೋಪ ಮಾಡ್ಕೋತಾರಾ ಮತ್ ಹೆಂಗ್ ಮಾತಾಡ್ತೀರಾ ನೋಡ ಅವಳು ಅಯ್ಯೋ ಸಮಾಧಾನ ಅವಳಾಗ ಅವಳು ಹಿಂಗ್ ಮಾತಾಡ್ತಾ ಇಲ್ಲ ಕಣ್ರಿ ನಿಮ್ಮ ಅಕ್ಕನ ಮಗಳ ಅವಳಲ್ಲ ತುಳಸಿ ಅವಳು ಇವಳಿಗೆ ಹಿಂಗ್ ಮಾತಾಡೋಂಗೆ ಮಾಡ್ತಾವಳೆ ಏಯ್ ನಿನ್ನ ಮಗಳು ಹೀಗ್ ದಿಮಾಕಲ್ಲಿ ಮಾತಾಡೋದಕ್ಕೆ ನನ್ನ ಅಕ್ಕನ ಮಗಳ ಮೇಲೆ ಗೂವೆ ಕೂರಿಸ್ಬೇಡ ನೀನು ನಾನೇನ್ ಸುಳ್ಳು ಹೇಳ್ತಿಲ್ಲ ರೀ ನಾನು ನಡೆದಿರೋದನ್ನ ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿ ಹೇಳ್ತಾವಿನಿ ಅಂಗಡಿಯಿಂದ ಔಷಧಿ ತರುವಾಗ ದಾರಿನಾಗೆ ತುಳಸಿ ಸಿಕ್ಕಿದ್ಲು ಕಣ್ರಿ ಜ್ಯೋತಿನ ನೋಡಿ ತುಳಸಿ ಅದೆಂಗ್ ನೀನು ನಮ್ಮ ಅಣ್ಣನ ಮದ್ವೆ ಆಗ್ತೀಯ ನೋಡೇ ಬಿಡ್ತೀನಿ ಅಂತ ಕಿರ್ಚಾಡುವುದ್ಲು ಅವಳನ್ನ ಸಮಾಧಾನ ಮಾಡಿ ಕಳಿಸೋ ಹೊತ್ತಿಗೆ ನಂಗೆ ಸಾಕು ಬೇಕಾಯ್ತು ಜ್ಯೋತಿ ಅದೇ ಕೋಪದಾಗೆ ಹಿಂಗ್ ಮಾತಾಡ್ತಾ ಅವಳೆ ಏ ಚಂದ್ರಿಕಾ ನನ್ನ ಅಕ್ಕನ ಮಗಳು ಅಷ್ಟೆಲ್ಲ ಮಾತಾಡಿದ್ಲು ಅಂತ ದೊಡ್ಡದಾಗಿ ಹೇಳ್ತಿದ್ಯಲ್ಲ ಅದಕ್ಕೆ ನಿನ್ ಮಗಳು ಏನು ಮಾತಾಡ್ಲಿಲ್ವಾ ಇಲ್ಲ ನೀನ್ ಹಿಂಗೆ ನನ್ನ ಹತ್ರ ನಿನ್ ಮಗಳ ಬಗ್ಗೆ ಸತ್ಯಾನ ಮುಚ್ಚಿಟ್ಟು ಮುಚ್ಚಿಟ್ಟು ಅವಳು ಈ ಮಟ್ಟಕ್ಕೆ ಬೆಳೆದ್ ನಿಂತಿದ್ದಾಳೆ ನಿಮಗ್ ನಾನು ಏನ್ ಹೇಳಿದ್ರು ಅರ್ಥ ಆಗಕ್ಕಿಲ್ಲ ಆ ದೇವ್ರೇ ಬಂದು ನಿಮಗೆ ಅರ್ಥ ಮಾಡಿಸ್ಬೇಕು ಆ ದೇವ್ರು ನನ್ನನ್ನು ಅರ್ಥ ಮಾಡ್ಸಕ್ಕೆ ಅಂತಾನೆ ಕಳ್ಸವನೇ ಅತ್ಗೆ ಸರ್ವಮಂಗಳ ಬಾ ಅಣ್ಣ ನೀವ್ ಕೂತ್ಕೊಳ್ಳಿ ಚೆನ್ನಾಗಿದ್ದೀರಾ ಅಣ್ಣ ಅವ್ರೇನೋ ಚಂದಾಗಿ ಅವ್ರೆ ನೀನ್ ಬಂದ್ಮೇಲೆ ಏನಾಯ್ತದೋ ಗೊತ್ತಿಲ್ಲ ಅಯ್ಯೋ ನೀನ್ ಯಾಕೆ ಹಿಂಗ್ ಕೊಂಕು ಮಾತಾಡ್ತೀಯ ಅತ್ಗೆ ಅಣ್ಣಂಗೆ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾತು
ಅದಕ್ಕೆ ಅವ್ರನ್ನ ವಿಚಾರಿಸ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಣ್ಣ ತಕ ಅಣ್ಣು ಇದನ್ನ ತಿಂದು ಆರೋಗ್ಯ ಸುಧಾರಿಸ್ಕ. ಇದನ್ನೆಲ್ಲ ಯಾಕೆ ತರಕ್ ಹೋದ್ಯಮ್ಮ? ಅಯ್ಯೋ ಏನಣ್ಣ ನೀನು, ಹಣ್ಣು ತರಬೇಕು ಅನ್ನಿಸ್ತು ತಂದೆ. ಅತ್ತಿಗೆ ತಗ, ಅತ್ತಿಗೆ ತಗ, ನೀನ್ ಮಡಿಕ. ಈಗ ನಾನು ಇಲ್ಲಿಗೆ ಬಂದಿರೋದು ನಿಮ್ಮಿಬ್ಬರಿಗೂ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಆದರೆ ನೀವಿಬ್ರು ನನ್ನನ್ನು ಯಾಕೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅನ್ನೋದೇ ಅರ್ಥ ಆಯ್ತಾ ಇಲ್ಲ. ಯಾಕಂದ್ರೆ ನಾನು ಮೊದಲಿಂದ ಇಲ್ಲಿವರೆಗೂ ನಿಮ್ಮ ಮಗಳ ಪರವಾಗಿ ಮಾತಾಡ್ಕೊಂಡು ಬಂದಿವ್ನಿ. ಜ್ಯೋತಿನ ಶಿವರಾಜ ಕೊಟ್ಟು ಮದುವೆ ಮಾಡಬೇಕು ಅನ್ನೋದೇ ನನಗೂ ಇಷ್ಟ. ಆತ್ಗೆ ಎಲ್ಲರೂ ಜ್ಯೋತಿನ ಶಿವರಾಜ ಕೊಟ್ಟೇ ಮದುವೆ ಮಾಡಬೇಕು ಅಂತ ಆಸೆ ಪಡ್ತಾವ್ರೆ. ಆದರೆ ಒಬ್ರು ಮಾತ್ರ ಯಾವುದೇ ಕಾರಣಕ್ಕೂ ಜ್ಯೋತಿನ ಶಿವರಾಜ ಕೊಟ್ಟು ಮದುವೆ ಮಾಡಬಾರ್ದು ಅಂತ ಕಂಕಣ ಕಟ್ಕೊಂಡು ನಿಂತವ್ರು ನೋಡು. ಅವ್ರು ಬೇರೆ ಯಾರು ಅಲ್ಲ ಅಣ್ಣ, ನಿಮ್ಮ ಅಕ್ಕನ ಮಗಳು ತೋಳ್ಸಿ. ನೋಡು ಸರ್ವಮಂಗಳ, ನನ್ನ ಅಕ್ಕನ ಮಗಳ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ಹೇಳಕ್ ಹೋಗ್ಬೇಡ. ರೀ ನೀವು ಸ್ವಲ್ಪ ಸುಮ್ಕೆ ಇರಿ, ಯಾಕೆ ಹಿಂಗೆ ಕೋಪ ಮಾಡ್ಕೋತೀರಾ? ಸರ್ವಮಂಗಳ ಅದೇನು ಹೇಳ್ತಾಳೋ ಕೇಳೋಣ. ಹ್ಮ್, ಇಲ್ಲಿವರೆಗೂ ಹಾವು ಮುಂಗ್ಸಿ ತರ ಇದ್ದವರು ಇವಾಗ ಒಂದಾಗ್ಬಿಟ್ರ ನೀವು? ಸತ್ಯ ಯಾರು ಹೇಳ್ತಾರೋ ಅವ್ರ ಜೊತೆ ಒಂದಾಗ್ಬೇಕಾಯ್ತದೆ. ಸರ್ವಮಂಗಳ ಅದೇನು ಹೇಳ್ಬೇಕು ಅಂತಿದ್ಯೋ ಹೇಳು. ನಾನೇನು ಹೇಳಲಿ ಅತ್ತಿಗೆ, ನಾನು ಹೇಳೋ ಅಂಥದ್ದು ಏನೂ ಇಲ್ಲ. ಎಲ್ಲ ಈ ಮೊಬೈಲ್ ಐತಲ್ಲ, ಇದು ಹೇಳ್ತದೆ. ಓ ಸೇರು ನೋಡ್ರಿ, ನಿಮ್ ಕಣ್ಣಾರೆ ನೋಡ್ರಿ. ದಯವಿಟ್ಟು ನೀವು ನಮ್ಮಿಬ್ರು ಒಂದ್ ಮಾಡ್ಲೇಬೇಕು. ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ ರಾಮ್? ನಾನು ನಿಮ್ಮಿಬ್ರು ಒಂದ್ ಮಾಡ್ತೀನಿ, ಅದಕ್ಕೆ ಯಾರೇ ಅಡ್ಡ ಬಂದ್ರು ನಾನು ಸುಮ್ನೆ ಬಿಡೋದಿಲ್ಲ. ಅದು ನಮ್ಮ ಮಾವಯ್ಯ ಆದ್ರೂ ಸರಿ. ದಿಟಾಯಿ ಹೇಳ್ತಾ ಇದ್ದೀನಿ ಈಶ್ವರಣ್ಣ. ಯಾಕ್ರಿ ಆಶ್ಚರ್ಯ ಆಯ್ತಾ? ನಮ್ಮನ್ನಂತ ನಂಬಕ್ಕಿಲ್ಲ, ಈ ಮೊಬೈಲ್ನು ನಂಬ್ತಿರೋ ಇಲ್ವೋ? ನಂಬಲೇಬೇಕು ಅತ್ತಿಗೆ, ಫೋನ್ ಎಲ್ಲರ ಸುಳ್ಳು ಹೇಳ್ತದಾ? ಜ್ಯೋತಿ ರಾಮನ್ನ ಪ್ರೀತಿ ಮಾಡ್ತಾ ಇರೋದು ತುಳ್ಸಿಗೆ ಒಂದು ನೆಪ ಅಷ್ಟೇಯ. ಅದಿಲ್ದೆ ಹೋಗಿದ್ರು ಬೇರೆ ಇನ್ನೇನಾದ್ರೂ ನೆಪ ಒಡ್ಡಿ ಜ್ಯೋತಿ ಶಿವರಾಜನ್ನ ಮದ್ವೆ ಆಗದೇ ಇರಂಗ್ ಮಾಡ್ತಿದ್ಲು. ಏನ್ರಿ ಇದ್ರ ಮೇಲೂ ಅವಳು ನಂಬಿಕೆ ದ್ರೋಹಿ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಅದೆಂಗ ಅನ್ನಿಸ್ತದೆ ಅದ್ಗೆ? ಮನಸ್ ನಂಬಿದ್ರು ಈ ಬುದ್ಧಿ ಅದಲ್ಲ, ಇದು ಕೇಳಕ್ಕಿಲ್ವಲ್ಲ. ಅಣ್ಣ ನಾನು ಇದನ್ನೆಲ್ಲ ಹೇಳ್ಬೇಕು ಅಂತ ಇಲ್ಲಿಗೆ ಬರ್ಲಿಲ್ಲಪ್ಪ, ನಿನ್ನ ಆರೋಗ್ಯ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇಯ. ನಿಮಗೇನು ಇಷ್ಟ ಆಯ್ತು ಹಂಗೆ ಮಾಡಿ. ಅದಕ್ಕೂ ಮೊದಲು ನಿನ್ನ ಆರೋಗ್ಯ ಕಾಪಾಡ್ಕೋ ಅಣ್ಣ. ನಾನು ಬರ್ತೀನಣ್ಣ, ಅತ್ತಿಗೆ ನಾನು ಬರ್ತೀನಿ. ಯಾಕ್ರಿ ಏನು ಮಾತಾಡಿದೆ ಸುಮ್ಮನೆ ಕುಂತ್ಬಿಟ್ರಲ್ಲ? ಹಾವು ಅಂತ ಗೊತ್ತಿಲ್ಲದೆ ಹಾಲೆರೆದು ಸಾಕ್ಬಿಟ್ಟೆ. ಮುಂದೆ ಇದಕ್ಕೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಉಸಿರಾಗಿರೋ ಹೀಗೆ ಉಸಿರ
ತುಳಸಿ ಅಮ್ಮ ಬನ್ನಿ ಒಳಗಡೆ, ಅಮ್ಮವ್ರು ಮಲಗಿದ್ದಾರೆ, ಬನ್ನಿ ಒಳಗಡೆ. ತುಳಸಿ ಅಮ್ಮ ಅವ್ರು ಬಂದಿದ್ದಾರೆ.